ಚುನಾವಣಾ ಭ್ರಷ್ಟಾಚಾರ ಇದು ಇವತ್ತಿನ ದಿವಸದಲ್ಲಿ ದೊಡ್ಡದಾಗೆ ಕೇಳಿಬರ್ತಾ ಇದೆ. ನ್ಯಾಯಾಲಯಗಳು ಕೂಡ ಆಗಿದ್ದಾಗೆ ಉತ್ತಮವಾದ ತೀರ್ಪನ್ನು ಕೊಡ್ತಾನೂ ಇದ್ದಾವೆ, ಸದಸ್ಯತ್ವವನ್ನು ಅನೂರ್ಜಿತಗೊಳ್ತಾ ಇದ್ದಾವೆ. ಇಂಥದ್ದೇ ಪ್ರಕರಣ ಮಾನ್ಯ ಎಸ್ ಎಂ ಕೃಷ್ಣ ಅವರು ಕೂಡ ಎದುರಿಸಿದರು. ಅದು ಯಾಕೆ, ಕೋರ್ಟಲ್ಲಿ ಏನಾಯಿತು, ಇವರ ಸದಸ್ಯತ್ವದ ಅನೂರ್ಜಿತ ಮಾಡಬೇಕು ಅಂತ ವಿಚಾರ ಏನಾಯಿತು, ಇದ್ರ ಬಗ್ಗೆ ಜೊತೆಗೆ ವಿಧಾನಸಭೆಯಲ್ಲಿ ಇವರು ಮಾಡಿದ ಪ್ರಪ್ರಥಮ ಭಾಷಣ ಸಾರ್ವಜನಿಕ ವಿಚಾರದಲ್ಲಿ ಯಾವುದಾಗಿತ್ತು, ಇದಕ್ಕೆ ರಾಜಕಾರಣಿಗಳು ಸಮಾಜದಲ್ಲಿ ಸಾರ್ವಜನಿಕರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು, ಈ ಎಲ್ಲ ವಿಚಾರಗಳ ಬಗ್ಗೆ ವಿಶದವಾಗಿ ಮಾತನಾಡಿದ್ದಾರೆ ಮಾನ್ಯ ಎಸ್ ಎಂ ಕೃಷ್ಣ ಅವರು. ಇದನ್ನು ನೋಡೋಣ, ಬನ್ನಿ. ಸರ್, ತಾವು ಪ್ರಥಮ ಬಾರಿಗೆ ವಿಧಾನ ಸಭೆಯನ್ನು ಪ್ರವೇಶ ಮಾಡಿದ್ರಿ 1962-67. ಸಾರ್ವಜನಿಕ ಹಿತಕ್ಕೆ ಪೂರಕವಾಗಿ ತಾವು ಮಾಡಿದಂತಹ ಒಂದು ಪ್ರಖರವಾದಂತಹ ಭಾಷಣ, ಅವಿಶ್ವಾಸ ನಿರ್ಣಯ ಚರ್ಚೆ ಸಮಯದಲ್ಲಿ ನಾನು ನಮ್ಮ ಪಕ್ಷದ 2ನೇ ವಕ್ತಾರರಾಗಿ ಈಗಾಗಲೇ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೇನೆ. ಅದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸ್ವಾಗತಿಸಲ್ಪಟ್ಟ ಒಂದು ರಚನಾತ್ಮಕವಾದಂಥ ಭಾಷಣ. ಯಾಕೆಂದರೆ ಆ ಭಾಷಣದಲ್ಲಿ ನಾನು ತೀವ್ರ ಪದ ಪ್ರಯೋಗ ಮಾಡಲಿಲ್ಲ, ಕೇವಲ ಫ್ಯಾಕ್ಟ್ಸ್, ಅದಕ್ಕೆ ಹೆಚ್ಚು ಗಮನ ಕೊಟ್ಟು ಒತ್ತು ಕೊಟ್ಟು ಅವುಗಳನ್ನು ಸಂಸದರ ನಮ್ಮ ವಿಧಾಯಕರ ಮುಂದೆ ಇರ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದೆ. ಆನಂತರ ನನ್ನ ಭಾಷಣ ಆದಮೇಲೆ ಒಂದು ಇಬ್ಬರು ಮೂರು ಭಾಷಣ ಆದಮೇಲೆ ಎಂ ವಿ ರಾಮರಾಯರು ಭಾಷಣ ಮಾಡ್ತಾರೆ ಅಂತ ಹೇಳಿದರೆ ಇಡೀ ವಿಧಾನಮಂಡಲದಲ್ಲಿ ಅಲ್ಲಿ ಒಳಗೆ ಕಾಫಿ ಕುಡಿತಾ ಇದ್ದ MLAಗಳು ಕೂಡ ಎಂ ವಿ ರಾಮರಾಯರು ಭಾಷಣ ಮಾಡ್ತಾರೆ ಅಂತ ಹೇಳಿದರೆ ಸದನದ ಒಳಗೆ ಬಂದು ಕೂತು ಅವರ ಭಾಷಣವನ್ನು ಕೇಳ್ತಾಯಿದ್ರು. ಆಗ ಅವರ ಭಾಷಣದಲ್ಲಿ ಅವರು ವಿ ಶಿವಪ್ಪನವರನ್ನು ಬಹಳ ತೀವ್ರ ಸ್ವರೂಪವಾಗಿ ಖಂಡನೆ ಮಾಡ್ತಾರೆ. ಆದರೆ ಅದೇ ಸಮಯದಲ್ಲಿ ನನ್ನ ಭಾಷಣವನ್ನು ಅವರು ಉಲ್ಲೇಖಿಸಿ ಹೇಗೆ ವಿರೋಧ ಪಕ್ಷಗಳಲ್ಲಿ ಒಂದು ರಚನಾತ್ಮಕವಾದಂಥ ಭಾಷಣ, ಇನ್ನೊಂದು ಕೇವಲ ಗ್ಯಾಲರಿಗಳಿಗೋಸ್ಕರ ಮಾಡ್ತಕ್ಕಂಥ ಭಾಷಣ. ಶಿವಪ್ಪನವ್ರಿಗೆ ಒಂದು ಮಟ್ಟದಲ್ಲಿ ಹೇಳ್ತಾರೆ, ನೀವು ಎಸ್ ಎಂ ಕೃಷ್ಣ ಅವರಿಂದ ಕಲಿಬೇಕಾದ್ದು ಬಹಳ ಇದೆ ಹಾಗೆ ಅಂತೇಳಿ ಆಗ ಅವರಿಬ್ಬರ ಮಧ್ಯೂ ವಾಗ್ವಾದ ನಡೀತದೆ. ಅಂದರೆ ಒಟ್ಟಿನಲ್ಲಿ ಕರ್ನಾಟಕದ ಜನತೆಯ ಗಮನಕ್ಕೆ ಆ ನನ್ನ ಭಾಷಣ ನನ್ನನ್ನು ಮುಂದುವರಿಸಿತು ಹಾಗೆ. 1967 ವಿಧಾನಸಭಾ ಚುನಾವಣೆ ಬರುತ್ತೆ, ವಿಧಾನಸಭಾ ಚುನಾವಣೆಯಲ್ಲಿ ತಾವು ಸೋತಿದ್ದೆ. ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸೋತಾಗ ನಿಮಗೆ ಏನು ಅನ್ನಿಸ್ತು ಸರ್? 62 ಇಸ್ವಿನಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ನಾನು ಚುನಾವಣೆಗೆ ನಿಲ್ಲಬೇಕಾದಂಥ ಒತ್ತಡ ಯಾವ್ಯಾವ ಭಾಗಗಳಿಂದ ಬಂತು ಹಾಗೆ ಅಂತೇಳಿ. ಅನಂತರ ನಾನು ಚುನಾವಣೆಗೆ ನಿಂತೆ, ಆ ಚುನಾವಣೆಯಲ್ಲಿ ಗೆದ್ದೆ. ಆದರೆ ನನಗೆ ಶಾಕ್ಸ್ ಭಾಳ ಭಾಳ ಶಾಕ್ಸ್ ಇನ್ನೂ ಕಾದಿರಿಸಿತ್ತು. 62ನೇ ಇಸ್ವಿನಲ್ಲಿ ಚುನಾವಣಾ ತಕರಾರು ಅರ್ಜಿಯನ್ನು ವೀರಣ್ಣಗೌಡರು ಸಲ್ಲಿಸ್ತಾರೆ. ಅದು ಮೈಸೂರಿನಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಂಥ ಪಿರಾನ್ ಅವರ ಮುಂದೆ ಬರ್ತದೆ. ಪಿರಾನ್ ಅವ್ರನ್ನ ನಾನು ಲಾಯರ್ ಆಗಿ ಚೆನ್ನಾಗಿ ಕಂಡಿದ್ದೆ. ನಾನು ಬಾರ್ ಅಸೋಸಿಯೇಷನ್ ಮೆಂಬರ್ ಆಗಿದ್ದರು, ನಾನು ಮೆಂಬರ್ ಆಗಿದ್ದೆ. ಆಗಿಂದಾಗೆ ಅವ್ರನ್ನ ನೋಡ್ತಾ ಇದ್ದೆ. ಹನುಮಂತೇನವ್ರ ಕಾಲದಲ್ಲಿ ಪಿರಾನ್ ಮತ್ತು ಹೊನ್ನಯ್ಯ ಇಬ್ಬರು ಡಿಸ್ಟ್ರಿಕ್ಟ್ ಜಡ್ಜ್ಗಳಾಗಿ ಅಪಾಯಿಂಟ್ಮೆಂಟ್ ಆಗ್ತಾರೆ. ಹೊನ್ನಯ್ಯನವ್ರನ್ನ ಬೆಂಗಳೂರಿಗೆ ಹಾಕ್ತಾರೆ, ಪಿರಾನ್ ಅವ್ರನ್ನ ಮೈಸೂರಿಗೆ ಕಳಿಸ್ಕೊಡ್ತಾರೆ.
ಯಾಕೆಂದರೆ ಆಗಿದ್ದದ್ದು ಎರಡೇ ಎರಡು. ಸೊ ಅವ್ರ ಮುಂದೆ ನನ್ನ ಚುನಾವಣಾ ತಕರಾರು ಅರ್ಜಿ ಹೋಗ್ತದೆ. ಆನಂತರ ನನ್ನ ವಿರುದ್ಧ ಇದ್ದಂಥ ಲಾಯರು ತುಂಬೆ ಕೃಷ್ಣರಾಯರು, ಓಕೆ, ಆಗ ಅಡ್ವೊಕೇಟ್ ಜನರಲ್ಲು ಇ ಎಸ್ ವೆಂಕಟರಾಮಯ್ಯರವರು, ಮುಂದೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರು, ಮತ್ತು ಇವರಿಬ್ಬರು ಭಾಳ ಪ್ರಮುಖವಾದಂಥವರು. ಸೊ ಇ ಎಸ್ ವೆಂಕಟರಾಮಯ್ಯನವರು ನನ್ನನ್ನು ಸುಮಾರು 2 ಗಂಟೆಗಳ ಕಾಲ ಕ್ರಾಸ್ ಎಕ್ಸಾಮಿನ್ ಮಾಡ್ತಾರೆ. ವೆಂಕಟರಾಮಯ್ಯನವರು ನನಗೆ ಪರಿಚಯಿಸ್ತಾರೆ, ಯಾಕೆಂದರೆ ಅವರನ್ನ ನಾನು ಭಾರತ್ ಬೆಂಗಳೂರು ಬಾರ್ ಅಸೋಸಿಯೇಷನಲ್ಲಿ ಆಗಿದ್ದಾಗೆ ನೋಡ್ತಾ ಇದ್ದೆ. ಭಾಳ ವೆರಿ ಪ್ಲೆಸೆಂಟ್ ಡಿಸ್ಪೊಸಿಷನ್ ಅವ್ರಿಗೆ, ಅದರಲ್ಲೂ ಯುವಕರನ್ನು ಕಂಡರೆ ಭಾಳ ಅಕ್ಕರೆಯಿಂದ ನೋಡುವ ಸ್ವಭಾವ. ಆನಂತರ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಆಯಿತು, ನನಗೆ ಅನ್ನಿಸ್ಲಿಲ್ಲ ಈ ಜಜ್ಮೆಂಟ್ ನನಗೆ ವಿರೋಧವಾಗಿ ಹೋಗಬಲ್ಲದು ಅಂತಕ್ಕಂಥದ್ದು ನನಗೆ ಅನ್ನಿಸ್ಲೇ ಇಲ್ಲ. ಓಕೆ. ಆನಂತರ ಒಂದು ದಿವಸ ನಾನು ಬೆಳಿಗ್ಗೆ ಜಜ್ಮೆಂಟು ಮೈಸೂರಲ್ಲಿ ಆಗಬೇಕು, ನಾನು ಕೋಶಿಸಲ್ಲಿ ಕಾಫಿ ಕುಡಿತಾ ಬೆಳಿಗ್ಗೆ 10 ಗಂಟೆಗೆ ಕೂತಿದ್ದೆ. ಅಲ್ಲಿಗೆ ಕಾಲ್ ಬರ್ತದೆ, ಏನು ಅಂತ ಹೇಳಿದ್ರೆ ನಿಮ್ಮ ಚುನಾವಣೆಯನ್ನು ಅಕ್ರಮಗೊಳಿಸಿದ್ದಾರೆ, ಅಸಿಂಧುಗೊಳಿಸಿದ್ದಾರೆ, ಮತ್ತು ನಿಮ್ಮನ್ನು ಇನ್ನು 6 ವರ್ಷಗಳ ಕಾಲ ಯಾವ ಚುನಾವಣೆಗೂ ನಿಲ್ಲದೇ ಇರುವ ರೀತಿಯಲ್ಲಿ ನಿಮ್ಮ ಮೇಲೆ ಒಂದು ನಿಯಂತ್ರಣವನ್ನು ಹಾಕಿದ್ದಾರೆ. ನನಗೆ ಒಂದು ದೊಡ್ಡ ಸಿಡಿಲು ಬಡ್ದ ಹಾಗೆ ಆಯಿತು. ಇಟ್ ವಾಸ್ ಇನ್ 1964. ಎಸ್ 64, ಯಾಕೆಂದ್ರೆ ಅದು 2 ವರ್ಷ ತಗೋ ಹೌದು ಆ ಕಾರ್ಯ ಎಲ್ಲ ಮುಗಿಬೇಕಾಗಿ. ಆನಂತರ ನನ್ನ ಮುಂದೆ ಆಗ ನಾನು ಲಾಯರ್ಗಳನ್ನು ಕನ್ಸಲ್ಟೇಷನ್ ಶುರು ಮಾಡಿದೆ. ಆಗ ನಾನು ಕಾರಂತರ ಆಫೀಸಲ್ಲಿ ಕೆ ಆರ್ ಕಾರಂತ ಅವರು ನಮ್ಮ ಸಮಾಜವಾದಿ ಪ್ರಜಾ ಸಮಾಜವಾದಿ ಪಕ್ಷದ ಒಬ್ಬರು ನೇತಾರರಾಗಿದ್ದರು. ಅವರು ಹಿಂದೆ ಅಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ರೆವಿನ್ಯೂ ಮಿನಿಸ್ಟರ್. ಸೊ ಆ ಒಂದು ಹಾಲು ಇತ್ತು, ಅವರು ಅಲ್ಲಿ ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು ರಾಜಗೋಪಾಲಾಚಾರಿ ಜೊತೆಗೆ. ಈಗ ನಮ್ಮ ರಾಜ್ಯದಲ್ಲಿ ಬಂದು ಈಗ ವಕೀಲಿ ವೃತ್ತಿ ಆರಂಭಿಸಿದ್ದಾರೆ, ಹಾಗೆ ಅಂತೇಳಿ ಅವ್ರ ಬಗ್ಗೆ ಭಾಳ ದೊಡ್ಡ ಹೆಸರಿತ್ತು. ಸೊ ಅದರಿಂದ ಅವರ ಆಫೀಸ್ಗೆ ನಾನು ಹೋಗಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೆ. ಆಗ ಅವ್ರ ಹತ್ರ ಹೋಗಿ ಈಗ ಜಜ್ಮೆಂಟ್ ಬಂದಿದೆ ಅಂತ ಹೇಳಿದೆ. ಅವ್ರು ಹೇಳಿದ್ರು ಜಜ್ಮೆಂಟ್ ಕಾಪಿ ತರಿಸ್ರಿ, ಆನಂತರ ನಾವು ಅಪೀಲನ್ನ ಹೈಕೋರ್ಟ್ಗೆ ಹಾಕೋಣ ಅಂತ ಹೇಳಿದ್ರು. ಅದಾದ 1 ತಿಂಗಳಲ್ಲಿ ನಾವು ಹೈಕೋರ್ಟ್ಗೆ ನಮ್ಮ ಅಪೀಲನ್ನು ಹಾಕಬೇಕಾಗಿತ್ತು. ಆಗ ನಾನು ಕಾರಂತರನ್ನೇ ಕೇಳಿದೆ, ಸರ್ ತಾವೇನೇ ಈ ಕೇಸನ್ನ ನಡೆಸ್ಕೊಡ್ಬೇಕು ಹೈಕೋರ್ಟ್ನಲ್ಲಿ. ಅದಕ್ಕೆ ಅವರು ಆಗಲಿ ನಾನೇ ಮಾಡ್ತೀನಿ ಅಂತೇಳಿ ನಾವು ಜಜ್ಮೆಂಟ್ ಕಾಪಿ ಮತ್ತಿತರ ಪುರಾವೆಗಳನ್ನು ಅವರಿಗೆ ಒದಗಿಸಿದೋ. ಆನಂತರ ಅವರು ಒಂದು ಅಪೀಲನ್ನು ಹೈಕೋರ್ಟ್ಗೆ ಹಾಕಬೇಕು ಹಾಗೆ ಅಂತೇಳಿ ತೀರ್ಮಾನ ಮಾಡಿ ಅದನ್ನು ದಾಖಲು ಮಾಡಿದೆ. ಅದು ಒಂದು ಸೋಮವಾರ ಚೀಫ್ ಜಸ್ಟಿಸ್ ಹೊಂಬೇಗೌಡರ ಬೆಂಚ್ ಮುಂದೆ ಬಂತು. ಸರಿ, ನನ್ನ ಕೇಸನ್ನು ಕೂಗಿದಾಗ ಕಾರಂತ ಎದ್ದಿದ್ದರು, ಅತ್ಲ ಕಡೆ ತುಂಬೆ ಕೃಷ್ಣರಾಯರು ಅಡ್ವೊಕೇಟ್ ಜನರಲ್ ಅವರು. ಆಗ ಹೊಂಬೇಗೌಡರು ಹೇಳ್ತಾರೆ, ದಿಸ್ ಮೇ ಬಿ ಪ್ಲೇಸ್ಡ್ ಬಿಫೋರ್ ಅನದರ್ ಬೆಂಚ್ ಬಿಕಾಸ್ ಐ ನೋ ದಿ ಅಪೆಲೆಂಟ್ ವೆರಿ ವೆಲ್ ಆ್ಯಂಡ್ ಐ ವುಡ್ಂಟ್ ಲೈಕ್ ಟು ಹಿಯರ್. ಸರಿ, ಮುಂದಕ್ಕೆ ಹೋಯಿತು. ಆನಂತರ ಅದು ಜಸ್ಟಿಸ್ ಹೆಗ್ಡೆ ಕೆ ಎಸ್ ಹೆಗ್ಡೆ ಮತ್ತು ಜಸ್ಟಿಸ್ ತುಕೋಲ್
ಇವ್ರ ಮುಂದೆ ಬಂತು. ಆಗ ಕಾರಂತರು ಆ ಬೆಂಚ್ ಮುಂದೆ ವಾದ ಮಾಡಿ ವಿಥೌಟ್ ಮಚ್ ಡಿಸ್ಕಷನ್, ವಿಥೌಟ್ ಮಚ್ ಆರ್ಗ್ಯುಮೆಂಟ್ ಸ್ಟೇ ಸಿಗ್ತದೆ. ದಿ ವರ್ಡಿಕ್ಟ್ ದಿ ಸೆಷನ್ಸ್ ಕೋರ್ಟ್ ಈಸ್ ಸ್ಟೇಡ್ ಆ್ಯಂಡ್ ಅಪೀಲ್ ಅಡ್ಮಿಟೆಡ್ ಅಂತ ಹೇಳಿ ಅವರು ಜಸ್ಟಿಸ್ ಟು ಕೋರ್ಟ್ ಮಾಡಿದ್ರು. ಆ ನಂತರ ನಾವು ನಮ್ಮ ತಯಾರಿ ಶುರು ಮಾಡಿದ್ರು. ಈ ಆರ್ಗ್ಯುಮೆಂಟ್ಸ್ ಹಾಕಬೇಕಲ್ಲ, ಸೊ ಅದಕ್ಕೆ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳು ಟೈಮ್ ಸಿಗುತ್ತೆ ನಮಗೆ. ಸೊ ನಡೀತಾ ಇತ್ತು. ಆ ನಂತರ ಅದು ಜಸ್ಟಿಸ್ ಹೆಗ್ಡೆಯವ್ರಿಗೆ ಬಂದು ಬರ್ತದೆ. ಜಸ್ಟಿಸ್ ಹೆಗ್ಡೆ ಮತ್ತು ತುಕೋರ್, ನಾನು ಅಪೆಲೆಂಟ್. ಆದ್ದರಿಂದ ಕೆ ಆರ್ ಕಾರಂತರು ಸುಮಾರು ಎರಡು ಗಂಟೆ ಎರಡೂವರೆ ಗಂಟೆಗಳ ಕಾಲ ವಾದ ಮಾಡ್ತಾರೆ. ಹೇಗೆ ಈ ಮೈಸೂರು ಸೆಷನ್ಸ್ ಕೋರ್ಟ್ನವರು ಹೇಗೆ ಇರೋನಿಯಸ್ ಜಜ್ಮೆಂಟ್ ಕೊಟ್ಟಿದ್ದಾರೆ, ಹೇಗೆ ಸಬ್ಜೆಕ್ಟಿವ್ವಾಗಿ ವಿಚಾರಗಳನ್ನು ಗ್ರಹಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದ್ದರಿಂದ ಆಬ್ಜೆಕ್ಟಿವಿಟಿಗೆ ಪೂರ್ಣ ತಿಲಾಂಜಲಿ ಕೊಟ್ಟಿದ್ದಾರೆ ಹಾಗೆ ಅಂಥೇಳಿ ಉಗ್ರವಾಗಿ ಆರ್ಗ್ಯುಮೆಂಟ್ ಮಾಡಿದ್ರು. ಆ ನಂತರ ಇವರಿಗೆ ವಾದ ಮುಗಿದ ಮೇಲೆ ತುಂಬೆ ಕೃಷ್ಣರಾಯರು ಅವರ ಸೀನಿಯರ್ ಮೋಸ್ಟ್ ಲಾಯರ್ ಅವ್ರನ್ನ ಕರೀತಾರೆ ಜಸ್ಟಿಸ್ ಹೆಗ್ಡೆಯವರು. ತುಂಬೆ ಕೃಷ್ಣರಾವ್, ತುಂಬೆ ಕೃಷ್ಣರಾವ್ ದಕ್ಷಿಣ ಕನ್ನಡದವರು, ಕೆ ಎಸ್ ಹೆಗ್ಡೆಯವರು ದಕ್ಷಿಣ ಕನ್ನಡ. ಕಾರಂತ ಅವರಿಬ್ಬರು ಒಬ್ರಿಗೊಬ್ರು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದವರು ಮತ್ತು ಒಬ್ರಿಗೊಬ್ಬರಿಗೆ ಭಾಳ ಗೌರವ ಇತ್ತು. ಆಗ ಕೇಳಿದ್ರು ಅವರು ಸ್ವಲ್ಪ ಅಪಾಲಜೆಟಿಕ್ ಆಗಿ ತುಂಬೆ ಕೃಷ್ಣರಾಯರು ಕೇಸನ್ನು ಪ್ರಾರಂಭ ಮಾಡ್ತಾರೆ. ಒಂದು ಹಂತದಲ್ಲಿ ಹೆಗ್ಡೆಯವರು ಭಾಳ ತೀಕ್ಷ್ಣವಾಗಿ ಕೇಳ್ತಾರೆ ತುಂಬೆ ಕೃಷ್ಣರಾಯರನ್ನ, ಬೇಸ್ಡ್ ಆನ್ ದ ಎವಿಡೆನ್ಸ್ ದಟ್ ಇಸ್ ಬೀನ್ ಅಡ್ಯೂಸ್ಡ್ ಬೈ ದ ರೆಸ್ಪಾಂಡೆಂಟ್, ಡು ಯು ಥಿಂಕ್ ದಟ್ ಯು ಕ್ಯಾನ್ ಕನ್ವಿಕ್ಟ್ ಎ ಪರ್ಸನ್ ಫಾರ್ ಎ ಕ್ರಿಮಿನಲ್ ಆ್ಯಕ್ಟ್ ಹಂಗೆ ಅಂತ ಕೇಳ್ತಾರೆ. ತುಂಬೆ ಕೃಷ್ಣರಾಯರು ಅದಕ್ಕೆ ತಿಪ್ಪೆ ಸಾರಿಸಿ ಏನೋ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಹೆಗ್ಡೆಯವರು ಪುನಃ ಕೇಳ್ತಾರೆ, ಐ ವುಡ್ ಲೈಕ್ ಟು ಪಿನ್ ಯು ಡೌನ್ ಟು ದಿಸ್ ಕ್ವೆಶ್ಚನ್ ಅಂಡ್ ಐ ನೀಡ್ ಅನ್ ಆನ್ಸರ್ ಫ್ರಮ್ ಯು. ತುಂಬೆ, ವುಡ್ ಯು ಕನ್ವಿಕ್ಟ್ ಎ ಪರ್ಸನ್ ಆನ್ ದಿ ಬೇಸಿಸ್ ಆಫ್ ದಿ ಅವೈಲೇಬಲ್ ಎವಿಡೆನ್ಸ್ ಬಿಫೋರ್ ಅಸ್ ಫಾರ್ ದಿಸ್ ಅಂತ. ಆಗ ತುಂಬೆ ಕೃಷ್ಣರು ಮೆಲಾಟ್, ವೆಲ್ ಯು ನೋ ಹೌ ಜಸ್ಟಿಸ್ ಹ್ಯಾಸ್ ಬೀನ್ ಡಿಸ್ಪೆನ್ಸ್ಡ್ ಇನ್ ದಿಸ್ ಕಂಟ್ರಿ, ನಾವ್ ಐ ವಿಲ್ ಲೆಟ್ ಮೈ ಅದರ್ ಲಾಯರ್, ಮೈ ಅದರ್ ಕೊಲೀಗ್ ಟು ಕಂಟಿನ್ಯೂ ದಿ ಆರ್ಗ್ಯುಮೆಂಟ್ಸ್ ಅಂತ ಹೇಳಿ ಅವ್ರಿಗೆ ಬಿಟ್ಟು. ಸೊ ಅಲ್ಲಿಗೆ ನನಗೊಂದು ಸಮಾಧಾನ ಏನು ಅಂತ ಹೇಳಿದ್ರೆ, ದ ಬೆಂಚ್ ಈಸ್ ಫೇವರೇಬಲಿ ಡಿಸ್ಪೋಸ್ಡ್ ಟು ರಿಜೆಕ್ಟ್ ಪಿರಾಮ್ಸ್ ಜಜ್ಮೆಂಟ್ ಅಂತ ನನಗೆ ಆಗ ಗೊತ್ತಾಗುತ್ತೆ. ಆನಂತರ ಇನ್ಯಾರೋ ಒಬ್ಬರು ಇದ್ದರು ಲಾಯರ್, ಅವರು ವಾದವನ್ನು ಮುಂದುವರಿಸ್ತಾರೆ. ಆಯ್ತಾರೆ. ಆನಂತರ ಅದಾದ ಒಂದು 15 ದಿವಸಕ್ಕೂ 20 ದಿವಸಕ್ಕೂ ಜಜ್ಮೆಂಟ್ ಬರ್ತದೆ. ನನ್ನ ಚುನಾವಣೆಯನ್ನು ಸಿದ್ಧಗೊಳಿಸಿ ನನ್ನ ಮೇಲಿದ್ದಂಥ 6 ವರ್ಷದ ಆ ತಡೆಯನ್ನು ಹೊಡೆದು ಹಾಕಿ ದೇ ರೀಇನ್ಸ್ಟೇಟ್ ಮೈ ಮೆಂಬರ್ಶಿಪ್ ದಿ ಅಸೆಂಬ್ಲಿ ಫುಲ್ಲಿ. ಏನು ಇಶ್ಯೂ ರೈಸ್ ಮಾಡಿದ್ರು ಸರ್ ಎಚ್ ಕೆ ವೀರಣ್ಣಗೌಡರು ಆ ಚುನಾವಣಾ ತಕರಾರು ಅರ್ಜಿನ? ಚುನಾವಣಾ ತಕರಾರು ಅರ್ಜಿ ಹಾಕಿದ್ದವರು ಯಾವನೊಬ್ಬ ವೋಟರು. ಹೌದು. ಆಗ ಒಬ್ಬ ವೋಟರ್ ಮೂಲಕ ಚುನಾವಣೆಗಳನ್ನು ಪ್ರಶ್ನಿಸಲಿಕ್ಕೆ ಅವಕಾಶ ಇತ್ತು. ಸೊ ಅದಕ್ಕೋಸ್ಕರ ಅವರು ಚುನಾವಣಾ ತಕರಾರು ಹಾಕಿದ್ರು. ಆನಂತರ ಅದು ಮೈಸೂರಿನಲ್ಲಿ ನಡೆದಂತಹ ವಿದ್ಯಮಾನಗಳನ್ನು ಈಗಾಗಲೇ ವಿವರಿಸಿದೆ. ಆನಂತರ ಈ ಅಪೀಲಲ್ಲಿ ಏನಾಗಿತ್ತು, ಯಾವ ಕಾರಣದ ಮೇಲೆ ನನ್ನ ಚುನಾವಣೆಯನ್ನು ಅಸಿದ್ಧಗೊಳಿಸಿದ್ರು ಅಂದರೆ, ಒಂದು ನಾಟಕ ಯಾವುದೋ ಒಂದು ಹಳ್ಳಿ, ನಾನು ಆ ಊರಿಗೆ ಹೋಗ್ತೀನಿ. ಆ ಊರಲ್ಲಿ ನಾನು ಹೋದಾಗ ನಾವು ಊರಲ್ಲಿ ಒಂದು ನಾಟಕ ಆಗ್ತಾ ಇದ್ದೀವಿ, ಯಾವುದೋ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ, ನೀವು 4 ಟಿಕೆಟ್ ತೊಗೋಬೇಕು ಹಾಗೆ, ಕೊಡಿ 4 ಟಿಕೆಟ್ಟು 250 ರೂಪಾಯಿ 250 ರೂಪಾಯಿ 4 ಟಿಕೆಟ್ಟು. ಅವ್ರು ಏನು ಹೇಳ್ತಾರೆ, ನೀವು ಹಿಂದ್ಗಡೆ ಸೈನ್ ಮಾಡಿಬಿಡಿ ಸರ್ ಅಂತ. ನಾನು ಸೈನ್ ಮಾಡಬೇಕಾದ್ದೇ ಇರಲಿಲ್ಲ, 250 ರೂಪಾಯಿ ಕೊಡ್ತೀನಿ, ಒಂದು 4 ಚೀಟಿ ತಗೋತೀನಿ. ಆದರೆ ನನ್ನ
ಆಗನ ಪರಿಸ್ಥಿತಿನಲ್ಲಿ ಮುಂದೆ ಇದೆಲ್ಲ ಆಗುತ್ತೆ ಅಂತೇಳಿ ನನಗೆ ಗೊತ್ತಿಲ್ಲ. ಸೊ ಸಿಗ್ನೇಚರ್ ಕಟ್ತಾರೆ ಅಂತೇಳಿ ಸಿಗ್ನೇಚರ್ ಹಾಕ್ತೆ. ಮರ್ತೋಗಿತ್ತು ನನಗೆ ಈ ವಿಚಾರಣೆಯೇ ಮರ್ತೋಗಿತ್ತು. ಆನಂತರ ಅದನ್ನೇ ಒಂದು ಪ್ರಧಾನವಾಗಿ ಇಶ್ಯೂ ಮಾಡ್ತಾರೆ. ಏನು ಅಂತ ಹೇಳಿದ್ರೆ ಆ ನಾಟಕಕ್ಕೆ 1,000 ರೂಪಾಯಿ ಕೊಡುವುದರ ಮೂಲಕ ಆ ಊರಿನ ಓಟ್ಗಳನ್ನು ಕೊಂಡ್ಕೊಳ್ಳಲಿಕ್ಕೆ ಇವರು ಪ್ರಯತ್ನ ಮಾಡಿದ್ರು. ಆದ್ದರಿಂದ ಇದು ಭ್ರಷ್ಟಾಚಾರದ ಚೌಕಟ್ಟಿಗೆ ಬರ್ತದೆ. ಆದ್ದರಿಂದ ಈ ಭ್ರಷ್ಟಾಚಾರವನ್ನು ನೀವು ಎತ್ತಿಡಿಬೇಕಾಗಿದ್ದರೆ ಅವರ ಚುನಾವಣೆಯನ್ನು ಅಸಿದ್ಧಗೊಳಿಸಬೇಕು. ಹಾಗೆ ಸರ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ಈ ಚುನಾವಣೆಯ ಸಂದರ್ಭದಲ್ಲೇ ವೀರಣ್ಣಗೌಡರು ತಾವು ಸೋತೋಗ್ತೀನಿ ಅಂತ ಅನಿಸಿರ್ಬೇಕು ಸರ್. ಅದಕ್ಕೇ ಇದು ಪಿತೂರಿ ರೀತಿ ಒಳಗೆ ಈ ಟಿಕೆಟ್ನ ಪ್ರಕರಣ ಸೃಷ್ಟಿ ಮಾಡಿರಬಹುದಾ ಸರ್? ಬಹುಶಃ ಅದು ಆಫ್ಟರ್ ಥಾಟ್. ಇದು ಈ ಚುನಾವಣಾ ತಕರಾರು ಹಾಕಬೇಕು ಅನ್ನೋದು ಆಫ್ಟರ್ ಥಾಟ್. ಅವರು ಮೊದಲನೇದು ಚುನಾವಣೆಯಲ್ಲಿ ಸೋಲು ಅಂತಕ್ಕಂಥದ್ದನ್ನು ಅವರು ಯಾವತ್ತು ನಿರೀಕ್ಷಣೆ ಮಾಡಿದ್ರು. ಅಯ್ಯೋ ಈ ಹುಡುಗ ನಿಂತ್ಕೊಳ್ತಾನೆ, ಇವ್ರ ಅಪ್ಪನ್ನೇ ಸೋಲಿಸಿದ್ದೆ, ಈ ಹುಡುಗಂದ ಯಾವಲೆಕ್ಕ ನಮಗೆ ಅಂತಕ್ಕಂಥ ಭಾವನೆ ಇತ್ತು. ಜೊತೆಗೆ ಅವರು ಸಚಿವರಾಗಿದ್ದಾರೆ, ಆ ದರ್ಪ, ಆ ಸಚಿವ ಸ್ಥಾನದ ಅಹಂ ಮತ್ತು ಆ ಸಚಿವ ಸ್ಥಾನದ ಅಧಿಕಾರಿಗಳ ತಂಡ ಅವು ಎಲ್ಲವೂ ಕೂಡ ಸಪೋರ್ಟ್ ಮಾಡ್ತಾಯಿತ್ತು. ಆದ್ದರಿಂದ ಅವರು ಸೋಲ್ತೀನಿ ಅಂತ ತಿಳಿದೇ ಇರಲಿಲ್ಲ. ಅವರು ನನ್ನನ್ನು ನೋ ಚಾಲೆಂಜ್ ಅಂತ ಹೇಳಿ ನೋ ಚಾಲೆಂಜ್. ಆದರೆ ಚುನಾವಣೆ ಕಾವು ಪಡಿತಾ ಪಡಿತಾ ಅವ್ರಿಗೆ ಗೊತ್ತಾಗಿರಬೇಕು ಯಾಕೋ ಇದು ಸರಿ ತೋರ್ತಾ ಇಲ್ಲ ಹಾಗೆ ಅಂತೇಳಿ ಆಗ ಸ್ವಲ್ಪ ಚುರುಕಾಗ್ತಾರೆ. ಇನ್ನು ಹೆಚ್ಚು ಹಣ ಮತ್ತಿತರ ಅಧಿಕಾರ ಅಧಿಕಾರಿಗಳನ್ನು ಬಿಟ್ಟು ಎಕ್ಸಿಕ್ಯೂಟಿವ್ ಇಂಜಿನಿಯರು, ಚೀಫ್ ಇಂಜಿನಿಯರ್ಗಳು ಎಲ್ರಿಗೂ ಅಲ್ಲೇ ಓಡಾಡ್ತಾರೆ. ಆದರೆ ಅವರು ಯೋಚನೆ ಮಾಡಿರಲಿಲ್ಲ ಇದನ್ನು ಚುನಾವಣೆ ಸೋತೀನಿ ಅಂತೇಳಿ. ಆದ್ದರಿಂದ ಆನಂತರ ಚುನಾವಣೆ ಸೋತ ಮೇಲೆ ಈ ಮಂಚೇಗೌಡ ಅವರ ಸ್ಥಾನವನ್ನು ಆಕ್ರಮಿಸ್ಕೊಂಡ. ನನಗೆ ತೊಂದರೆ ಕೊಡಬೇಕು, ಆದ್ದರಿಂದ ಜೊತೆಗೆ ವೀರಣ್ಣಗೌಡರಿಗೆ ಆ ಕಾಲದಲ್ಲಿ ಸೋಮನಾಥ್ ಅಯ್ಯರ್ ಅಂತೇಳಿ ಒಬ್ಬರು ಹೈಕೋರ್ಟ್ ಜಡ್ಜ್ ಇದ್ದರು. ಅವರು ಬಹಳ ಹತ್ತಿರವಾಗಿದ್ದರು ಅವರಿಗೆ ಈ ವೀರಣ್ಣಗೌಡರಿಗೆ ಈ ಶೃಂಗೇರಿ ಮಠದ ಮೂಲಕ. ಸೋಮನಾಥ ಅಯ್ಯರ್ ಶೃಂಗೇರಿ ಮಠದ ಒಬ್ಬ ದೊಡ್ಡ ಶಿಷ್ಯರು. ಸೊ ವೀರಣ್ಣಗೌಡರಿಗೆ ಅವರಿಗೆ ಎಲ್ರಿಗೂ ಬಹಳ ದೃಢವಾದಂಥ ಸ್ನೇಹ ಇತ್ತು. ಆದ್ದರಿಂದ ಅವರುಗಳು ಕೂಡ ಈ ಕೇಸ್ ಹಾಕಿ ಹಾಗೆ ಅಂತೇಳಿ ಅವರುಗಳು ಕೂಡ ಇಂಥದೊಂದು ಅಗ್ನಿ ಪರೀಕ್ಷೆಯಲ್ಲಿ ನೀವು ಯಶಸ್ವಿಯಾಗಿ ಗೆಲ್ತಿರಿಲ್ಲ. ಆದರೆ ಮತ್ತೆ 1967 ಚುನಾವಣೆ ಬರುತ್ತೆ. 67 ಚುನಾವಣೆಯಲ್ಲಿ ಪ್ರಾಯಶಃ ತಾವು ಪ್ರಸ್ತಾಪಿಸಿದ ಮಂಚೇಗೌಡ ಅವರೇ ತಮ್ಮ ಎದುರಾಳಿ ಆಗ್ತಾ ಇರ್ತಾರೆ. ಆ ಚುನಾವಣೆಯಲ್ಲಿ ತಾವು ಸೋತಿರಿ ಸರ್, ಯಾಕೆ ಸರ್ ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ? ನನ್ನ ಸಪೋರ್ಟ್ ಬೇಸ್ ಆಗಿ ಇರ್ತದೆ, ಆದರೆ ಅವರ 67 ಹೊಸದೊಂದು ಕಾಂಟ್ರಾಕ್ಟರ್ಗಳ ದುಷ್ಟಕೂಟ ಮದ್ದೂರು ತಾಲೂಕಿನಲ್ಲಿ ಹೆಡೆ ಎದ್ದು ನಿಂತಿದೆ. ಸಣ್ಣ ಪುಟ್ಟ ಅವನು ತಾಲೂಕು ಬೋರ್ಡ್ ಅಧ್ಯಕ್ಷನಾಗಿದ್ದುದರಿಂದ ಯಾವುದೋ ಹಳ್ಳಿಗೆ ಹೋಗ್ತಾನೆ, ಒಂದು ಮೋರಿ ಕಟ್ಟಿಸಿ, ಸರಿ 1,000 ರೂಪಾಯಿ ಮೋರಿ, ಅಲ್ಲೇ ಇರ್ತಕ್ಕಂಥ ಯಾವನೋ ಒಬ್ಬ ಇನ್ಫ್ಲೂಯೆನ್ಷಿಯಲ್ ಊರ್ನವನು, ನೀನೇ ಮಾಡಿಬಿಡಿದ್ನ ಹಾಗೆ 1,000 ರೂಪಾಯಿಗೆ ಅವ್ನ ಕೈಗೋಯ್ತು, ಅವನು ಮೋರಿ ಮಾಡ್ತೀನಿ ಅಂತೇಳಿ. ಹೀಗೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಸಣ್ಣ ಕಾಂಟ್ರಾಕ್ಟ್ರ್ಗಳು ಮತ್ತು ಆ ಕಾಂಟ್ರಾಕ್ಟ್ರ್ಗಳ ಮೂಲಕ ಅಲ್ಲಿ ಒಂದಷ್ಟು ಜನರನ್ನ ತಮ್ಮ ಗಭಿಮುಷ್ಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ಅನಂತರ ಅವ್ರ ಮೂಲಕ ಆಟ ಆಡ್ತಕ್ಕಂಥದ್ದು, ಇವುಗಳೆಲ್ಲವೂ ಕೂಡ ಭಾಳ ಯಶಸ್ವಿಯಾಗಿ ಭಾಳ ಚಾಣಕ್ಯತನದಿಂದ ನೆರವೇರಿಸಿದ್ರು. ನಮಗೆ ಇದು ಗೊತ್ತಾಗ್ತಿರಲಿಲ್ಲ. ನಾವು ಮ್ಯಾಕ್ರೋ ಲೆವೆಲಲ್ಲಿದ್ದು ಅವ ಮೈಕ್ರೋ ಲೆವೆಲ್ ಹೋಗಿದ್ದ. ಸೊ ನಾವು ಮ್ಯಾಕ್ರೋ ಲೆವೆಲಲ್ಲಿ ನನ್ನ ಭಾಷಣ ಕೇಳಲಿಕ್ಕೆ
ಸೇರ್ತಾ ಇದ್ದಂಥ ಸಾವಿರಾರು ಜನ ಇವರುಗಳೆಲ್ಲ ಅವು ನಡೀತಾ ಇತ್ತು. ಆದ್ದರಿಂದ ಚುನಾವಣಾ ರಿಸಲ್ಟ್ ಬಂದ ಮೇಲೇ ನನಗೆ ಗೊತ್ತಾದದ್ದು ನಾನು ಸೋತಿದ್ದೀನಿ ಅಂತೇಳಿ. ಸರ್, ಚುನಾವಣೆಯಲ್ಲಿ ತಾವು ಸೋತಾಗ ನಿಮ್ಗೆ ಏನು ಅನಿಸುತ್ತೆ ಸರ್? ನನಗೆ ಭಾಳ ಬೇಜಾರಾಗ್ತದೆ ನಿಜ. ಒಂದು ರೀತಿ ರಾಜಕೀಯ ಭವಿಷ್ಯ ಬಹಳ ಡಿಮ್ಮಾಗಿ ಕಾಣ್ತದೆ. ಚೇತರಿಸ್ಕೊಳ್ಬೇಕು ಹಾಗೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾಗಲೇ ಮಂಡ್ಯ ಪಾರ್ಲಿಮೆಂಟ್ ಸದಸ್ಯರಾದ ಶಿವರಂಜಪ್ಪನವರು ಹೃದಯಾಘಾತದಿಂದ ತೀರಿ ಹೋಗ್ತಾರೆ. ಸೊ ಇದು ನನ್ನ ಎಲೆಕ್ಷನ್ನು ಮಾರ್ಚ್ ಏಪ್ರಿಲ್ಲು. ಅದಾದ ನಂತರ ಒಂದು 4-5 ತಿಂಗಳಲ್ಲೇ ಇವರು ತೀರಿ ಹೋಗ್ತಾರೆ. ಎಂ ಕೆ ಶಿವರಂಜಪ್ಪನವರು 3 ಲೋಕಸಭಾ ಸದಸ್ಯರಾಗಿದ್ದರು ಕಾಂಗ್ರೆಸ್ ಪಕ್ಷದಿಂದ. ನನ್ನ ನೆಂಟರು ಆಗಿದ್ದರು ಅವರು. ಅನಂತರ ಈ ಉಪಚುನಾವಣೆ ಘೋಷಣೆ ಆಗ್ತದೆ.